ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥ. ಈ ಮಹತ್ ಸೃಷ್ಟಿಯನ್ನು ರಚಿಸಿಹ ಮಹಾದೇವ, ನೀ ಮಹಾದಾತನು ಜಗದಾದಿಮೂಲ. ಪ್ರೇಮ ನಿಧಿ ಸರ್ವಜ್ಞಂ ಸರ್ವಶಕ್ತನೆ ನಿನಗೆ, ನೇಮದಲ್ಲಿ ಪ್ರಥಮತಃ ಶರಣು ಸಲ್ಲಿಸುವೆ. ಧರ್ಮಪಿತ ಬಸವ ಗುರು, ಕರ್ಮಹರ ಶ್ರೀ ಗುರು, ಮರ್ಮವನ್ನು ತಿಳಿಸಿ ನರ ಜನ್ಮದ ಧರ್ಮ ಪಥವನ್ನು ತೋರೆ ಯಮ್ಮನುದ್ಧರಿಸಿದ ಧರ್ಮಗುರು ಬಸವಂಗೆ ಶರಣು ಸಲ್ಲಿಸುವೆ. ಆದಿಗುರು ಬಸವಣ್ಣ ಕರುಣೆಯಿಂದೆ ಮಗಿತ್ತ ಸ್ವಾದದಾಲಿಂಗಾಯತ ಘನ ಧರ್ಮವ, ಮೋದದಿಮ್ಮಳವಡಿಸಿ ಲಿಂಗಾಂಗಯೋಗವನು ವೇಧಿಸಿದ ಶರಣರಿಗೆ ಶರಣು ಸಲ್ಲಿಸುವೆ. ಕರ್ಮವಂ ಪರಿಹರಿಸಿ ಧರ್ಮ ಮಾರ್ಗದಿ ನಡೆಸಿ ಕೂರ್ಮೆಯಿಂ ಯಮಗಿತ್ತು ದೀಕ್ಷ ಸಂಪದವ, ಧರ್ಮರಕ್ಷಯ ವಧಿಸಿ ಅಷ್ಟಾವರಣದ ಮರ್ಮವರುಹಿದ ಗುರುವೇ ಶರಣು ಸಲ್ಲಿಸುವೆ. ಶರಣಬಂಧುಗಳೇ, ಧರ್ಮಗುರು ಬಸವಣ್ಣನವರು, ಇಷ್ಟಲಿಂಗ ಜನಕರಾದಂತಹ ಗುರು ಬಸವಣ್ಣನವರು ನಮಗೆ ನಿರಾಕಾರ ನಿರ್ಗುಣ ನಿರಂಜನನಾಗಿರ್ತಕ್ಕಂತಹ ದೇವನನ್ನು ಪರಮಾತ್ಮನನ್ನು ಆ ಲಿಂಗದೇವರನ್ನು ಪೂಜಿಸಲಿಕ್ಕೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಅನೇಕ ಜನ ದೇವರ ಬಗ್ಗೆ ಮಾತನಾಡುವಾಗ ದೇವರು ಎಲ್ಲಿದ್ದಾನ್ರಿ, ನಾವು ನೋಡಿದ ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ನಂಬ್ತೀವಿ, ಸುಮ್ಮನೆ ಅದೆಲ್ಲ ಒಂದು ಕಲ್ಪನೆ ಅಂತ ಭಾಳ ಜನ ಹೇಳ್ತಾರೆ. ನಾವು ಕಣ್ಣಿಗೆ ಕಂಡದನ್ನು ಮಾತ್ರ ನಂಬ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ನಾವು ಅವರಿಗೆ ಉದಾಹರಣೆಗಳನ್ನು ಕೊಡ್ತೀವಿ. ಈಗ ಒಂದು ಟ್ರೈನ್ ಓಡ್ತಾ ಇರುತ್ತೆ, ಆ ಟ್ರೈನ್ ಓಡ್ತಾ ಇದ್ದಾಗ ಅದರಲ್ಲಿ ಡ್ರೈವರ್ ಇದ್ದಾನೋ ಇಲ್ಲೋ ಅಂತ ಕೇಳಿದಾಗ ಹೌದು ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಆ ಡ್ರೈವರ್ ನಿಮಗೆ ಕಾಣ್ತಾ ಇದ್ದಾನಾ? ಇಲ್ಲ. ಆದರೆ ಅದರಲ್ಲಿ ಡ್ರೈವರ್ ಇದ್ದಾನೆ ಅಂತ, ಚಾಲಕ ಒಬ್ಬ ಇದ್ದಾನೆ ಅಂತ ನಾವು ಯಾವ ರೀತಿಯಾಗಿ ನಂಬ್ತಾ ಇದ್ದೀವಿ ಅಂದರೆ, ಗಾಡಿ ಓಡ್ತಾ ಇದೆ, ಆ ಒಂದು ರೈಲ್ವೆ ಓಡ್ತಾ ಇದೆ, ರೈಲು ಓಡ್ತಾ ಇದೆ ಅಂದಾಗ ಅದರಲ್ಲಿ ಒಬ್ಬ ಚಾಲಕ ಇರಲೇಬೇಕು ಅಂತ ನಂಬ್ತೀವಿ. ಈಗ ಒಂದು ವಿಮಾನ ಮೇಲೆ ಹಾರಾಡ್ತಾ ಇದೆ, ಹೋಗ್ತಾ ಇದೆ ವಿಮಾನ, ಅದರಲ್ಲಿ ಪೈಲಟ್ ಇದ್ದಾನೋ ಇಲ್ವೋ ಅಂತ ಕೇಳಿದಾಗ ಹೌದು ಇದ್ದಾನೆ ಅಂತಾರೆ. ಆದರೆ ಅದರಲ್ಲಿರ್ತಕ್ಕಂಥ ಚಾಲಕ ಅಥವಾ ಪೈಲಟು ನಮಗೆ ಕಾಣ್ತಾ ಇಲ್ಲ, ಆದರೂ ಕೂಡ ನಾವು ನಂಬ್ತೀವಿ. ಹೇಗೆ? ಆ ಒಂದು ವಿಮಾನ ಹೋಗ್ತಾ ಇದೆ, ಓಡ್ತಾ ಇದೆ ಅಂದಾಗ ಅದರಲ್ಲಿ ಒಬ್ಬ ಚಾಲಕ ಇರಲೇಬೇಕು ಅನ್ನುವಂಥ ಒಂದು ನಂಬಿಕೆಯಿಂದ ನಾವು ಅದರಲ್ಲಿ ಚಾಲಕ ಇದ್ದಾನೆ ಅಂತ ನಂಬ್ತೀವಿ. ಅದೇ ರೀತಿಯಲ್ಲಿ ಈ ಒಂದು ಸೃಷ್ಟಿಯು ನೋಡಿ, 4 ತಿಂಗಳು ಮಳೆಗಾಲ, 4 ತಿಂಗಳು ಚಳಿಗಾಲ, 4 ತಿಂಗಳು ಬೇಸಿಗೆ ಕಾಲ, ಸರಿಯಾಗಿ ಕ್ರಮಬದ್ಧವಾಗಿ ಈ ಸೃಷ್ಟಿಯು ನಡೀತಾ ಇದೆ ಅಂದಾಗ, ಈ ಸೃಷ್ಟಿಯನ್ನು ನಡೆಸ್ತಕ್ಕಂಥ ಒಬ್ಬ ಯಂತ್ರವಾಹಕ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯವರು ಒಂದು ವಚನ ಹೇಳ್ತಾರೆ, ಜಗದ ಯಂತ್ರವಾಹಕ ನೀನೇ ಅಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದರೆ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಒಬ್ಬ ಯಂತ್ರವಾಹಕ, ಸೃಷ್ಟಿಕರ್ತನೂ ಅವನೇ, ಇದನ್ನು ನಡೆಸ್ತಕ್ಕಂಥವನು ಅವನೇ, ಕೊನೆಗೆ ಇದನ್ನು ತಿರೋಧಾನ ಮಾಡತಕ್ಕಂಥವನು ಕೂಡ ಅವನೇ. ಆದರೆ ಅನೇಕ ಜನ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಕಥೆಗಳನ್ನು ನೋಡಿ, ಈ ಸೃಷ್ಟಿಯನ್ನು ನಿರ್ಮಾಣ ಮಾಡುವವರೊಬ್ಬರು, ಈ ಸೃಷ್ಟಿಯನ್ನು ಚಲನೆ ಮಾಡತಕ್ಕಂಥವರೊಬ್ಬರು, ಮತ್ತು ಈ ಸೃಷ್ಟಿಯನ್ನು ಪ್ರಳಯ ಮಾಡತಕ್ಕಂಥವರೊಬ್ಬರು ಅಂತಕ್ಕಂತಹ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಕಲ್ಪನೆಯನ್ನು ನಂಬ್ತಾರೆ. ಆದರೆ ಬಸವಾದಿ ಶರಣರು ಹೇಳ್ತಾರೆ, ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನೂ ಅವನೇ, ಮತ್ತು ಎಲ್ಲ ಜೀವರಾಶಿಯನ್ನು ಸಲಹುತ್ತಿರುವಂತಹ ಪೋಷಣೆ ಮಾಡತಕ್ಕಂತಹ ಈ ಜಗತ್ತನ್ನು ನಿರ್ವಹಣೆ ಮಾಡತಕ್ಕಂತಹ ಪರಮಾತ್ಮನೂ ಕೂಡ ಅವನೇ, ಮತ್ತು ಕೊನೆಗೆ ಪ್ರಳಯ ಮಾಡತಕ್ಕಂತಹ ತಿರೋಧಾನ ಮಾಡತಕ್ಕಂತಹ ಶಕ್ತಿಯೂ ಕೂಡ ಅದು ಒಂದೇ ಶಕ್ತಿ, ಅದು ನಡೆಸ್ತಕ್ಕಂಥದ್ದು. ಅದಕ್ಕಾಗಿ ದೇವನೊಬ್ಬ ನಾಮ ಹಲವು ಅನ್ನುವಂತಹ ಮಾತನ್ನು ವಿಶ್ವಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅಂತಹ ಒಂದು ದೇವರಲ್ಲಿ ನಂಬಿಕೆಯನ್ನು ನಾವು ಇಡಬೇಕು. ಈಗ ದೇವರು ಎಲ್ಲಿದ್ದಾನೆ ತೋರಿಸರಿ ಅಂತ ತಿಳ್ಕೊಂಡು ಹೇಳಿದಾಗ
ನಾವು ಒಂದು ಚಟಾರ್ ಅಂತ ನಾವು ಅವ್ರಿಗೆ ಹೊಡೆದು ಬಿಟ್ಟೇವಿ. ಅದು ಹಾಂ ಅದಾಗ ಏ ಯಾಕಪ್ಪ ಹಿಂಗೆ ಹೊಡೆದೆ ಅಂತ ಇಟ್ಕೊಂಡು ಹೇಳ್ತಾರೆ. ಹೊಡೆದಾಗ ಏನಾಯಿತು, ಅದು ಬಾವು ಬಂತು. ಬಾವು ಬಂದರೆ ಏನಾಯಿತು, ನೋವಾಗ್ತದೆ. ಅವಾಗ ನೋವಿಲ್ಲದೆ ತೋರಿಸು ಅಂತ ಕೇಳಬೇಕು ಅವ್ರನ್ನ, ಏ ನೋವು ಹೆಂಗೆ ತೋರಿಸ್ಲಿಕ್ಕೆ ಬರ್ತದೆ ಅಂತ. ಹಾಗೆ ನಾವು ಈ ಜಗತ್ತನ್ನು ತೋರಿಸ್ಬೋದು ಅವರಿಗೆ, ಈ ಒಂದು ಸೃಷ್ಟಿಯನ್ನು ತೋರಿಸ್ಬೋದು. ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಸುಂದರವಾದಂತಹ ಒಂದು ಬೆಟ್ಟ ಗುಡ್ಡ ಅರಣ್ಯ ಪ್ರದೇಶ ನದಿ ಸಮುದ್ರ ಎಲ್ಲವನ್ನೂ ತೋರಿಸ್ಬೋದು. ಆದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನನ್ನು ತೋರಿಸ್ಲಿಕ್ಕೆ ಬರೋದಿಲ್ಲ. ಹೇಗೆ ನಾವು ನೋವು ಎಲ್ಲಿದೆ ತೋರಿಸು ಅಂತ ಹೇಳಿದಾಗ ತೋರಿಸ್ಲಿಕ್ಕೆ ಬರಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಪರಮಾತ್ಮನನ್ನು ಆ ನಿರಾಕಾರವಾದಂತಹ ನಿರ್ಗುಣನಾದಂತಹ ಪರಮಾತ್ಮ ಚೈತನ್ಯ ಅದು ತೋರಿಸ್ಲಿಕ್ಕೆ ಬರೋದಿಲ್ಲ. ಅದನ್ನು ನಾವೇ ಅನುಭವಿಸಬೇಕು. ಅಂತಹ ಅನುಭವ ವೇದ್ಯನಾದಂತಹ ಪರಮಾತ್ಮನನ್ನು ನಾವು ಕಾಣಬೇಕಾದ್ರೆ ಇಷ್ಟಲಿಂಗದ ಮೂಲಕ ನಾವು ಆ ದೇವರನ್ನು ಕಾಣಬೇಕು. ಇಷ್ಟಲಿಂಗದ ಮೂಲಕ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅನ್ನುವಂತಹ ತತ್ವವನ್ನು ಗುರು ಬಸವಣ್ಣವ್ರು ಕೊಡ್ತಾ ಇದ್ದಾರೆ. ಇಲ್ಲಿ ಭಾಳ ಜನರಿಗೆ ಆತ್ಮ ಮತ್ತು ಪರಮಾತ್ಮ ಇವುಗಳ ಒಂದು ವ್ಯತ್ಯಾಸ ಗೊತ್ತಿರೋದಿಲ್ಲ. ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸ ಗೊತ್ತಿರೋದಿಲ್ಲ. ನಾವು ಸಂಕ್ಷಿಪ್ತವಾಗಿ ನೋಡೋಣ. ಯಾಕೆಂದರೆ ಲಿಂಗಾಚಾರದ ಬಗ್ಗೆ ನಾವು ಹೇಳಬೇಕಾದ್ರೆ ಆ ದೇವರ ಸ್ವರೂಪವನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಅಗತ್ಯವಾಗಿದೆ. ದೇವರು ಯಾವ ರೀತಿಯಾಗಿ ಅಂದರೆ ಷಡಂಗ ಸಮರಸ, ಪರಮಾತ್ಮ ಹೇಗಿದ್ದಾನಂದರೆ ಷಡಂಗ ಸಮರಸ. ಷಡಂಗ ಅಂದರೆ ಆರು ಅಂಗಗಳು. ಆರು ಅಂಗಗಳು ಯಾವ್ಯಾವು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಪೃಥ್ವಿ ಅಂದರೆ ನೆಲ, ಅಪ್ಪು ಅಂದರೆ ಜಲ ನೀರು, ತೇಜ ಅಂದರೆ ಅಗ್ನಿ, ವಾಯು ಅಂದರೆ ಗಾಳಿ ಆಕಾಶ. ಹೀಗೆ ಈ ಐದು ಪಂಚಮಹಾಭೂತಗಳಲ್ಲೂ ಕೂಡ ಆ ಒಂದು ಪರಮಾತ್ಮನ ಚೈತನ್ಯ ಇದೆ, ಮತ್ತು ಆತ್ಮದಲ್ಲೂ ಕೂಡ ಪರಮಾತ್ಮನ ಚೈತನ್ಯ ಇದೆ. ಅದಕ್ಕಾಗಿ ಐದು ಪಂಚಭೂತಗಳು ಮತ್ತು ಆತ್ಮ ಇವು ಆರು ಅಂಗಗಳು ಅಂತ ಹೇಳ್ತಾರೆ. ಷಡಂಗ ಸಮರಸ ಅಂದರೆ ಈ ಆರು ಅಂಗಗಳಲ್ಲಿ ಪರಮಾತ್ಮ ಸಮರಸನಾಗಿದ್ದಾನೆ ಅಂತ. ಬ್ರಹ್ಮಾಂಡಗತವಾದಂತಹ ಚೈತನ್ಯಕ್ಕೆ, ಜಗತ್ತಿನ ತುಂಬ ಓತಪ್ರೋತವಾಗಿ ತುಂಬಿರ್ತಕ್ಕಂಥ ಒಂದು ಚೈತನ್ಯಕ್ಕೆ ಪರಮಾತ್ಮ ಅಂತ ಕರೆದರೆ, ನಮ್ಮ ಒಂದು ಪಿಂಡಾಂಡದಲ್ಲಿರ್ತಕ್ಕಂತಹ ಒಂದು ಶರೀರದಲ್ಲಿರ್ತಕ್ಕಂಥ ಆತ್ಮ ಚೈತನ್ಯ ಪಿಂಡಾಂಡಗತವಾದಂತಹ ಚೈತನ್ಯಕ್ಕೆ ನಾವು ಜೀವಾತ್ಮ ಅಂತ ಕರಿತೀವಿ. ಪರಮಾತ್ಮ ಮತ್ತು ಜೀವಾತ್ಮ ವ್ಯತ್ಯಾಸ ಇದೆ. ಕೆಲವರು ಈ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ತತ್ವಗಳಿದೆಯಲ್ಲ, ದ್ವೈತ ಅಂದರೆ ಏನು ಅಂದರೆ, ದ್ವೈತ ಅಂದರೆ ಪರಮಾತ್ಮನೇ ಬೇರೆ ನಾನೇ ಬೇರೆ, ಯಾವುದೋ ಒಂದು ಪರಲೋಕದಲ್ಲಿ ದೇವರಿರ್ತಾನೆ, ನಾವು ಇಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ನಾವು ನಂತರ ಸತ್ತ ನಂತರ ನಮ್ಮ ಒಂದು ಪರಿಭಾಷೆ ಪ್ರಕಾರ ಲಿಂಗೈಕ್ಯ ಆದ ನಂತರ ನಾವು ಆ ದೇವರಲ್ಲಿ ಹೋಗಿ ಕೂಡ್ತೀವಿ. ಎಲ್ಲೋ ವೈಕುಂಠದಲ್ಲೋ ಸ್ವರ್ಗದಲ್ಲೋ ಕೈಲಾಸದಲ್ಲೋ ಪರಮಾತ್ಮ ಇರ್ತಾನೆ, ನಾವು ಅಲ್ಲಿ ಹೋಗಿ ಕೂಡ್ತೀವಿ, ಅವನೇ ಬೇರೆ ನಾವೇ ಬೇರೆ ಅನ್ನುವಂಥದ್ದು ಇದು ದ್ವೈತ ಸಿದ್ಧಾಂತ. ಅದ್ವೈತ ಅಂದರೆ ಏನು ಅಂದರೆ, ಅವನು ಬೇರೆ ಇಲ್ಲ ನಾನೇ ಪರಮಾತ್ಮ, ಬೇರೆ ಎಲ್ಲೋ ಇಲ್ಲ ಪರಮಾತ್ಮನೇ ಇಲ್ಲ ನಾನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ಹೇಳುವಂಥದ್ದು. ಆದರೆ ಗುರು ಬಸವಣ್ಣನವರು ಆ ಒಂದು ಪರಮಾತ್ಮ ಬೇರೆ ನಾವು ಬೇರೆ ಅನ್ನುವಂತಹ ಬೇರೆ ಎಲ್ಲೋ ಪರಲೋಕದಲ್ಲಿ ಇರ್ತಾನೆ ಅನ್ನುವಂಥದ್ದನ್ನು ನಂಬೋದಿಲ್ಲ. ಆನಂತರ ನಾನೇ ಪರಮಾತ್ಮ ಅನ್ನುವಂಥದ್ದನ್ನು ಕೂಡ ನಂಬೋದಿಲ್ಲ. ಯಾಕೆಂತಂದರೆ ಜೀವಾತ್ಮ ಪರಮಾತ್ಮ ಮಹಾತ್ಮರು. ಈಗ ನಾವು ಸಹಜವಾಗಿ ಹುಟ್ಟಿದಾಗ ಎಲ್ಲರೂ ಕೂಡ ಒಂದೇ ರೀತಿಯಿಂದ ಹುಟ್ಟುತ್ತೀವಿ. ಅದು ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಯಾವುದೇ ಜನಾಂಗದವ್ರು ಇರ್ಬೋದು, ಎಲ್ಲರೂ ಯಾರ್ಯಾರು ಹುಟ್ಟೋದು ಒಂದೇ ಥರ. ಎಲ್ಲರಲ್ಲೂ ಕೂಡ ಆತ್ಮ ಅನ್ನೋದಿದೆ. ಮ್ಯಾನ್ ಈಸ್ ಎ ಕಂಪೋನೆಂಟ್ ಆಫ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳ್ತಾರೆ. ಮನುಷ್ಯ ದೇಹ ಮನಸ್ಸು ಮತ್ತು ಆತ್ಮಗಳಿಂದ ಮೂರು ಘಟಕಗಳಿಂದ ಆಗಿದ್ದಾನೆ. ದೇಹ ಎಲ್ಲರಿಗೂ ಸಮನಾಗಿದೆ, ಎಲ್ಲರಿಗೂ ಎರಡು ಕಣ್ಣುಗಳಿದೆ, ಎರಡು ಕೈಗಳಿದೆ, ಎರಡು ಕಾಲಿದೆ, ಎರಡು ಕಿವಿ ಇದೆ, ಎಲ್ಲರೂ ಒಂದೇ ರೀತಿಯಿಂದ ಹುಟ್ಟೋದು, ಎಲ್ಲರೂ ಒಂದೇ ರೀತಿಯಾಗಿದ್ದೇವೆ. ಮನುಷ್ಯರಲ್ಲಿ ದೇವರು ಯಾವುದೂ ಕೂಡ ಭೇದವನ್ನು ಮಾಡಿಲ್ಲ. ಇವರು ಭಾಳ ಶ್ರೇಷ್ಠ ಜಾತಿಯವರು ಅಂತ ಅವರಿಗೆ ಮೂರು ಕಣ್ಣುಗಳನ್ನು ಕೊಟ್ಟಿಲ್ಲ, ಇವರು ಕನಿಷ್ಠ ಜಾತಿಯವರು ಅಂತೇಳಿ ಒಂದೇ ಕಣ್ಣು ಕೊಟ್ಟಿಲ್ಲ. ಆದರೆ ಎಲ್ಲರಿಗೂ ಒಂದೇ ರೀತಿಯಿಂದ ದೇವರು ಹುಟ್ಟಿಸಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ದೇಹ ಇದೆ, ಮನಸ್ಸಿದೆ ಮತ್ತು ಆತ್ಮ ಇದೆ. ಈ ದೇಹದ ಪೋಷಣೆಗಾಗಿ ಅನ್ನ ಬೇಕು, ಮನಸ್ಸಿನ ವಿಕಾಸಕ್ಕಾಗಿ ಜ್ಞಾನ ಬೇಕು, ಆತ್ಮೋನ್ನತಿಗಾಗಿ ಆತ್ಮದ ವಿಕಾಸಕ್ಕಾಗಿ ಧ್ಯಾನ ಬೇಕು ಅಥವಾ ಧರ್ಮ ಸಂಸ್ಕಾರ ಬೇಕು. ಪ್ರತಿಯೊಬ್ಬರಿಗೂ ಕೂಡ ಇವು ಮೂರು ಅಗತ್ಯವಾಗಿದ್ದಾವೆ. ಅದಕ್ಕಾಗಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಈ
ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥ ಒಂದು ಆತ್ಮ ಏನಿದೆಯಲ್ಲ, ಪರಮಾತ್ಮ ಅಂದರೆ ಬ್ರಹ್ಮಾಂಡಗತವಾಗಿರ್ತಕ್ಕಂಥ, ಬ್ರಹ್ಮಾಂಡದೊಳಗೆ ತುಂಬಿರ್ತಕ್ಕಂತಹ ಪರಮಾತ್ಮನಿಗೆ ಅಲ್ಲಿ ಪರಮಾತ್ಮ ಅಂತ ಕರೀತಾರೆ, ಬ್ರಹ್ಮಾಂಡಗತ ಚೈತನ್ಯಕ್ಕೆ. ಆದರೆ ಪಿಂಡಾಂಡದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಆತ್ಮಕ್ಕೆ ಜೀವಾತ್ಮ ಅಂತ ಕರೀತಾರೆ. ಗುಣಗಳಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನಿಗೆ ಏನು ವ್ಯತ್ಯಾಸ ಇಲ್ಲ. ಈಗ ನಾವು ಉದಾಹರಣೆಗೆ ಪರಮಾತ್ಮನನ್ನು ಸಮುದ್ರಕ್ಕೆ ಹೋಲಿಸಿದರೆ ಜೀವಾತ್ಮನನ್ನು ಒಂದು ಹನಿ ನೀರಿಗೆ ನಾವು ಹೋಲಿಸ್ಬೋದು. ಈಗ ನಾವು ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ಟೆಸ್ಟ್ ಮಾಡಿದರೂ ಕೂಡ H2O ಬರ್ತದೆ, ಎರಡು ಹೈಡ್ರೋಜನ್ನು ಮತ್ತು ಒಂದು ಆಕ್ಸಿಜನ್ ಕಣದಿಂದ ಕೂಡಿರ್ತಕ್ಕಂಥ ನೀರಿನ ಸೂತ್ರ H2O ರಾಸಾಯನಿಕ ಸೂತ್ರ. ನಾವು ಮನೆಯೊಳಗಿರ್ತಕ್ಕಂಥ ಒಂದು ಹನಿ ನೀರನ್ನು ಟೆಸ್ಟ್ ಮಾಡಿದ್ರೂ ಕೂಡ ಅದರೊಳಗೂ H2O ಬರ್ತದೆ. ಅಂದರೆ ಗುಣಗಳಲ್ಲಿ ವ್ಯತ್ಯಾಸ ಇಲ್ಲ ಸಮುದ್ರದ ನೀರಿನಲ್ಲೂ ಮತ್ತು ಒಂದು ಹನಿ ನೀರು ಮನೆಯೊಳಗಿರ್ತಕ್ಕಂಥ ನೀರನ್ನು ಟೆಸ್ಟ್ ಮಾಡಿದ್ರೂ ಕೂಡ H2O ಹೇಗೆ ಬರ್ತದೋ ಆ ರೀತಿಯಲ್ಲಿ ಪರಮಾತ್ಮನಿಗೂ ಮತ್ತು ಜೀವಾತ್ಮನಿಗೂ ಗುಣದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಅವನು ಸಮುದ್ರ ಇದ್ದಂತೆ, ಜೀವಾತ್ಮ ಹೇಗೆ ಅಂದರೆ ಅವನು ಒಂದು ಹನಿ ನೀರಿದ್ದಾಗೆ, ನಿಮ್ಮ ಮನೆಯೊಳಗಿನ ನೀರಲ್ಲಿ ಒಂದು ಹನಿ ನೀರಿದ್ದಾಗೆ. ಜೀವಾತ್ಮ ಅವನು ಸಣ್ಣ ಗಾತ್ರದಲ್ಲಿದ್ದಾನೆ, ಸಣ್ಣ ಪ್ರಮಾಣದಲ್ಲಿದ್ದಾನೆ. ಪರಮಾತ್ಮ ಬೃಹದಾಕಾರದಲ್ಲಿದ್ದಾನೆ, ಗುಣದಲ್ಲಿ ಒಂದೇ. ಆದರೆ ಪರಮಾತ್ಮನಿಗೆ ಪೂರ್ಣ ಜ್ಞ ಅಂತ ಕರೀತಾರೆ, ಆ ಜೀವಾತ್ಮನಿಗೆ ಅಲ್ಪಜ್ಞ ಅಂತ ಕರೀತಾರೆ. ಇವನು ಗಾತ್ರದಲ್ಲಿ ಸಣ್ಣವನಿರ್ಬೋದು, ನಮ್ಮ ಚಿಕ್ಕದಿರ್ಬೋದು ನಮ್ಮ ಶರೀರದೊಳಗೆ ಆತ್ಮ, ಆದರೆ ಪರಮಾತ್ಮನ ಗುಣಗಳೇ ಇವನಲ್ಲಿ ಇದ್ದಾವೆ. ಹಾಗಾದರೆ ಈ ಜೀವಾತ್ಮನಿಗೆ ಮಾತ್ರ ಕಷ್ಟಗಳು ಮತ್ತು ನೋವು ನಲಿವು ಇವೆಲ್ಲವೂ ಕೂಡ ಇರ್ತವೆ, ಆದರೆ ಪರಮಾತ್ಮನಿಗೆ ಅದ್ಯಾವುದು ಕೂಡ ಇರೋದಿಲ್ಲ. ನಾವು ನಮ್ಮ ಕಾಯಗುಣ, ಜೀವಗುಣ ಮತ್ತು ಮನೋಗುಣವನ್ನು ನಾವು ಕಳೆದುಕೊಂಡಾಗ ನಾವೇ ಪರಮಾತ್ಮನ ಸ್ವರೂಪ ಆಗ್ತೀವಿ. ಅಂಗ ಲಿಂಗ ಸ್ವರೂಪ ಆಗ್ತಾ ಇದೆ. ಅಂಗ ಅ ಮತ್ತು ಸೊನ್ನೆ ಬರೆದು ಗ ಬರಿತೀವಿ, ಅದು ಲಿಂಗ ಆಗಬೇಕಾದ್ರೆ ಅದೊಳಗಿನ ಒಂದು ಅಡ್ಡಗೆರೆಯನ್ನು ಅಳಿಸ್ಬೇಕಾಗ್ತದೆ. ಹಾಗೆ ನಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳು, ಕಾಯಗುಣ, ಮನುಷ್ಯ ಸಹಜವಾದಂತಹ ದೌರ್ಬಲ್ಯಗಳು, ಮನುಷ್ಯನಲ್ಲಿರ್ತಕ್ಕಂತಹ ಅರಿಷಡ್ ವರ್ಗಗಳು, ಅಷ್ಟಮದಗಳು, ಸಪ್ತವ್ಯಸನಗಳು, ಇವನ್ನೆಲ್ಲ ಕಳ್ಕೊಂಡು ನಾವು ಪರಿಪೂರ್ಣಾತ್ಮನಾದಾಗ ನಾವೇ ಪರಮಾತ್ಮನ ಸ್ವರೂಪ ಆಗ್ತಾ ಇದ್ದೀವಿ. ಅಂಗ ಲಿಂಗವಾಗ್ತಾ ಇದೆ, ಮಾನವ ಮಹಾದೇವ ಸ್ವರೂಪನಾಗ್ತಾ ಇದ್ದಾನೆ, ನರ ಹರ ಸ್ವರೂಪನಾಗ್ತಾ ಇದ್ದಾನೆ, ಜೀವ ಶಿವಸ್ವರೂಪನಾಗ್ತಾ ಇದ್ದಾನೆ. ನರನೂ ಹರನಾಗಬೇಕಾದರೆ, ಮಾನವ ಮಹಾದೇವ ಸ್ವರೂಪನಾಗಬೇಕಾದರೆ, ಜೀವನು ಶಿವಸ್ವರೂಪನಾಗಬೇಕಾದರೆ ನಾವು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ತಕ್ಕಂಥದ್ದು, ದೀಕ್ಷೆ ಪಡಿತಕ್ಕಂಥದ್ದು ಭಾಳ ಅಗತ್ಯ ಇದೆ. ಅದಕ್ಕಾಗಿ ಗುರು ಬಸವಣ್ಣನವರು ಅಂದು 12ನೇ ಶತಮಾನದಲ್ಲಿ ಸಾವಿರಾರು ಜಾತಿಗಳ ಒಂದು ಸಂಕೀರ್ಣ ವ್ಯವಸ್ಥೆ ಭಾರತದಲ್ಲಿತ್ತು. ಅಂತಹ ಒಂದು ಸಾವಿರಾರು ಜಾತಿಗಳಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಅವನ್ನೆಲ್ಲ ಹೊಡೆದು ಹಾಕಿ, ಗುರು ಬಸವಣ್ಣನವರು ಆ ಜಾತಿ ಪದ್ಧತಿಯನ್ನು ತೊಡೆದು ಹಾಕಿ ಕೇವಲ ಎರಡು ಕುಲಗಳನ್ನು ಅವರಿಟ್ಟರು. ಯಾವ ಕುಲಗಳಂದರೆ ಹೆಣ್ಣು ಗಂಡು ಅಲ್ಲ, ಯಾಕಂದರೆ ಹೆಣ್ಣು ಗಂಡು ಅನ್ನುವಂಥ ಭೇದವನ್ನು ಶರಣರು ಮಾಡಲಿಲ್ಲ. ಎರಡು ಕುಲಗಳು ಯಾವುದು ಅಂದರೆ ಒಂದು ಭವಿ, ಇನ್ನೊಂದು ಭಕ್ತ. ಚಿನ್ಮಯಜ್ಞಾನಿ ಚನ್ನಬಸವಣ್ಣವರು ಹೇಳ್ತಾರೆ, ವಾರ 7 ಕುಲ 18 ಎಂಬರು, ಇದನ್ನು ನಾವು ನಂಬಲಾರೆವು ಅಂತ ತಿಳ್ಕೊಂಡು ಹೇಳ್ತಾರೆ. ಚನ್ನಬಸವಣ್ಣವರು ಹೇಳ್ತಾರೆ ವಾರ 7 ಕುಲ 18 ಇದು ನಂಬೋದಿಲ್ಲ. ಅಂದರೆ ಜಾತಿಗಳು ಕುಲಗಳು ಇರೋದು ಎರಡೇ, ಒಂದು ಭವಿ ಒಂದು ಭಕ್ತ. ಭವಿ ಅಂದರೆ ಯಾರು, ಹುಟ್ಟಿನಿಂದ ತಾಯಿಯ ಹೊಟ್ಟೆಯಿಂದ ಹುಟ್ಟಿದಾಗ ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿಯಾಗಿ ಕೊನೆವರೆಗೂ ಇದ್ದು ಯಾವುದೇ ಧರ್ಮ ಸಂಸ್ಕಾರ ಇಲ್ಲ, ಗುರುವಿನ ಅನುಗ್ರಹ ಇಲ್ಲ, ದೀಕ್ಷೆ ಇಲ್ಲ, ಸಾಧನೆ ಇಲ್ಲ, ಏನೂ ಇಲ್ಲದೆ ಯಾವ ರೀತಿಯಾಗಿ ಹುಟ್ಟಿದ್ರೋ ಅದೇ ರೀತಿಯಲ್ಲಿ ಅವರು ಸತ್ತೋಗ್ಬಿಟ್ರೆ ಅಂಥವರಿಗೆ ಭವಿಗಳು ಅಂತ ಕರೀತಾರೆ. ಭವಿಗಳು ಯಾಕೆ ಹುಟ್ಟಿದೆ ಅಂದರೆ ಸಾಯಲಿಕ್ಕೆ, ಮತ್ತೆ ಯಾಕೆ ಸತ್ಯ ಅಂದರೆ ಮತ್ತೆ ಹುಟ್ಟಲಿಕ್ಕೆ. ಗುರು ಬಸವಣ್ಣನವರ ಒಂದು ಇದರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಂಸ್ಕಾರ ಆಗಬೇಕು. ಅಂದಾಗ ನಾವು ಆ ಒಂದು ಭವಬಂಧನದಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತಹ ಈ ಆರು ಅರಿಷಡ್ ವರ್ಗಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಅರಿ ಅಂದರೆ ಶತ್ರು. ನಮಗೆ ಹೊರಗಡೆಯಲ್ಲಿ ಶತ್ರುಗಳಿಲ್ಲ, ನಮ್ಮೊಳಗೆ ಶತ್ರುಗಳಿದ್ದಾರೆ. 6 ಜನ ಶತ್ರುಗಳು ಯಾರ್ಯಾರು 6 ಜನ ಶತ್ರುಗಳು ಅಂದರೆ, ಕಾಮ, 2ನೇದು ಕ್ರೋಧ, 3ನೇದು ಲೋಭ,
ನಾಲ್ಕನೇದು ಮೋಹ, ಐದನೇದು ಮದ, ಆರನೇದು ಮತ್ಸರ. ಈ ಆರು ಶತ್ರುಗಳು ನಮ್ಮ ಒಳಗೆ ಇದ್ದಾರೆ. ಈ ಆರು ಶತ್ರುಗಳನ್ನು ಕಳೆದುಕೊಳ್ಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಪೂಜೆ, ಪ್ರಾರ್ಥನೆ, ಧ್ಯಾನ ಮಾಡೋದು ಭಾಳ ಅಗತ್ಯ ಇದೆ. ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಈ ಒಂದು ಪ್ರಗತಿಪರವಾದಂತಹ ಒಂದು ಧರ್ಮದಲ್ಲಿ ತ್ರಿಕರಣಪೂರ್ವಕವಾಗಿ ನಾವು ದೇವರನ್ನು ಪೂಜಿಸ್ತಕ್ಕಂಥದ್ದಿದೆ. ನಾವು ಕೇವಲ ತ್ರಿಕರಣಪೂರ್ವಕವಾಗಿ ಅಂದರೆ, ಈಗ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಮೂರು ಪ್ರಶ್ನೆಗಳು ಕೊಡ್ತಾರೆ. ಒಂದು ಪ್ರಶ್ನೆಗೆ 33, ಇನ್ನೊಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದ್ರೆ 33, ಇನ್ನೊಂದು ಪ್ರಶ್ನೆ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆದ್ರೆ 99. ಸರಿಯಾಗಿ ದುಂಡಾಗಿ ಅಕ್ಷರಗಳು ತೆಗೆದು ನಾವು ಬರೆದ್ರೆ ಅಲ್ಲಿ 100ಕ್ಕೆ 100 ಮಾರ್ಕ್ಸ್ ತಗೊಳ್ತಕ್ಕಂಥ ಅವಕಾಶ ಇರ್ತದೆ. ಇನ್ನು ಕೆಲವರು ಒಂದೇ ಪ್ರಶ್ನೆಗೆ ಉತ್ತರ ಬರೆದ್ರೆ ಕೇವಲ 33 ಮಾರ್ಕ್ಸ್ ತಗೋತಾರೆ. ಎರಡು ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ 66 ಮಾರ್ಕ್ಸ್ ತಗೋತಾರೆ. ಮೂರು ಪ್ರಶ್ನೆಗಳಿಗೆ ಉತ್ತರ ಬರೆದವರು 99 ಮಾರ್ಕ್ಸ್ಗಳು ತಗೋಬೋದು. ಆ ರೀತಿಯಲ್ಲಿ ಒಂದು ದುಂಡಾಗಿ ಅಕ್ಷರ ತೆಗೆದು ಯಾರು ಬರೀತಾರೆ ನೀಟಾಗಿ ಅವರು 100ಕ್ಕೆ 100 ತಗೊಳ್ಳುವಂಥ ಸಾಧ್ಯತೆಗಳಿರ್ತಾವೆ. ಹಾಗೆ ಕೆಲವರು ಪ್ರಾರ್ಥನೆಯನ್ನು ಮಾಡ್ತಾರೆ, ಕೇವಲ ಪ್ರಾರ್ಥನೆಯನ್ನು ಮಾಡೋದು ಅಂದರೆ 33 ಮಾರ್ಕ್ಸ್ ತಗೊಂಡಂಗೆ. ಇನ್ನು ಕೆಲವರು ಪ್ರಾರ್ಥನೆ ಮತ್ತು ಧ್ಯಾನವನ್ನು ಮಾಡ್ತಾರೆ, ಅವರು 66 ಮಾರ್ಕ್ಸ್ ತಗೊಂಡಂಗೆ. ನಾವು ಇಷ್ಟಲಿಂಗವನ್ನು ಹೇ ಪರಮಾತ್ಮ ಲೋಕದ ಮಿತ್ರ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ಮತ್ತು ಕೈ ಮುಟ್ಟಿ ತನು ಮುಟ್ಟಿ ನಾವು ಪೂಜೆಯನ್ನು ಮಾಡ್ತೀವಿ ಮತ್ತು ಲಿಂಗ ಧ್ಯಾನವನ್ನು ಮಾಡ್ತೀವಿ. ಪೂಜೆ, ಪ್ರಾರ್ಥನೆ, ಧ್ಯಾನ ತ್ರಿಕರಣಪೂರ್ವಕವಾಗಿ ಕಾಯ, ವಾಚ, ಮನಸ್ಸ ಅಂದರೆ ಕಾಯದಿಂದ, ಕೈಯಿಂದ ಪೂಜೆಯನ್ನು ಮಾಡ್ತೀವಿ ಮತ್ತು ನಾವು ನಾಲಿಗೆಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಿ. ಕೈಯಿಂದ ಮಾಡುವಂತಹ ಆರಾಧನೆ ಅಥವಾ ಉಪಾಸನೆ ಅದಕ್ಕೆ ಪೂಜೆ ಅಂತ ಕರೀತಾರೆ. ನಾಲಿಗೆಯಿಂದ ನಾವು ಮಾಡ್ತಕ್ಕಂತಹ ಉಪಾಸನೆಗೆ ಪ್ರಾರ್ಥನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮನಸ್ಸಿನಿಂದ ಮಾಡುವಂತಹ ಉಪಾಸನೆಗೆ ಧ್ಯಾನ ಅಂತ ತಿಳ್ಕೊಂಡು ಹೇಳ್ತಾರೆ. ತ್ರಿಕರಣಪೂರ್ವಕವಾಗಿ ನಿರಾಕಾರ, ನಿರ್ಗುಣ, ನಿರಂಜನನಾಗಿರ್ತಕ್ಕಂತಹ ದೇವನನ್ನು ಪೂಜೆ ಮಾಡಲಿಕ್ಕೆ ಕಲಿಸಿಕೊಟ್ಟಂಥವರು ಮಹಾಪ್ರವಾದಿ ಗುರು ಬಸವಣ್ಣನವರು. ನಾವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ 100ಕ್ಕೆ 100 ಮಾರ್ಕ್ಸ್ ತಗೊಳ್ಳೋದು. 100ಕ್ಕೆ 100 ಅಂದರೆ ನಾವು ಪರಿಪೂರ್ಣ ಆತ್ಮರಾಗಲಿಕ್ಕೆ ಮಹಾ ಒಂದು ಅವಕಾಶವನ್ನು ನಮಗೆ ಗುರು ಬಸವಣ್ಣವರು ಕೊಟ್ಟಿದ್ದಾರೆ. ಇಂತಹ ಒಂದು ಲಿಂಗಾಚಾರ ತತ್ವದಲ್ಲಿ ಇಷ್ಟಲಿಂಗದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅಗತ್ಯ ಇದೆ. ಇಷ್ಟಲಿಂಗ ಅಂತಂದರೆ ನಾವು ಇದಕ್ಕೆ ಆಲ್ ಇನ್ ಒನ್ ಅಂತ ತಿಳ್ಕೊಂಡು ಹೇಳ್ತೀವಿ. ಆಲ್ ಇನ್ ಒನ್, ಈ ಕೆಲವೊಂದು ಟಾರ್ಚು, ರೇಡಿಯೋ ಮತ್ತು ಕ್ಯಾಮ್ರಾ ಇರ್ತಕ್ಕಂಥದ್ದು 2 in 1, 3 in 1 ಎಲ್ಲ ಇರ್ತವೆ. ಆದರೆ ಇಷ್ಟಲಿಂಗ ಹೇಗಂದರೆ ಇದು ಆಲ್ ಇನ್ ಒನ್. ಇಷ್ಟಲಿಂಗವನ್ನು ನಾವು ಒಂದರಲ್ಲೇ ಎಲ್ಲ ಹಲವಾರು ಒಂದು ಸಮಸ್ಯೆಗಳಿಗೆ, ಹಲವಾರು ಒಂದು ವಿಧದ ಒಂದು ಇದಕ್ಕೆ ನಾವು ಒಂದೇ ಒಂದು ಪರಿಹಾರ ಕೊಟ್ಟರು ಗುರು ಬಸವಣ್ಣವರು. ಅದಕ್ಕೆ ಇಷ್ಟಲಿಂಗ ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಗೆಂದರೆ, ಮೊದಲನೇದಾಗಿ ಇಷ್ಟಲಿಂಗವು ಇದು ಸಮಾನತೆಯ ಕುರುಹು ಹೌದು, ಇದು ನಿರಾಕಾರ ನಿರ್ಗುಣನಾದಂತಹ ದೇವನ ಕುರುಹು ಹೌದು ಮತ್ತು ಇದು ಯೋಗದ ಕುರುಹು ಹೌದು. ಇದಕ್ಕೆ ತ್ರಾಟಕ ಯೋಗ ಅಂತ ತಿಳ್ಕೊಂಡು ಹೇಳ್ತೀವಿ. ಇಷ್ಟಲಿಂಗವನ್ನು ನಾವು ಕೈಯಲ್ಲಿ ಇಟ್ಟುಕೊಂಡು ದೃಷ್ಟಿಯೋಗ, ನಾವು ಮನಸ್ಸನ್ನು ಲಿಂಗದಲ್ಲಿ, ಆ ಒಂದು ಲಿಂಗದ ಮೇಲೆ ಕಾಣುವಂತಹ ಬೆಳಕಿನ ಮೇಲೆ ನಮ್ಮ ದೃಷ್ಟಿಯನ್ನು ನಿಲ್ಲಿಸಿ ನಾವು ತ್ರಾಟಕ ಯೋಗ ಮಾಡೋದ್ರಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತಾ ಇದೆ, ನಮ್ಮ ಒಂದು ಗ್ರಹಣ ಶಕ್ತಿ ಹೆಚ್ಚಾಗಿದೆ ಅಂದರೆ ಗ್ರಾಸ್ಪಿಂಗ್ ಪವರ್, ನಾವು ಗ್ರಹಣ ಶಕ್ತಿ ಹೆಚ್ಚುತ್ತದೆ ಮತ್ತು ನೆನಪಿನ ಶಕ್ತಿ ಹೆಚ್ಚುತ್ತಾ ಇದೆ. ನಮ್ಮ ಕಣ್ಣಿನ ದೋಷಗಳು, ದೃಷ್ಟಿ ದೋಷಗಳು ಕೂಡ ಕಳೆದು ನಾವು ಕಣ್ಣಿನ ಒಂದು ದೃಷ್ಟಿಶಕ್ತಿ, ನೋಟದ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೊಳ್ಬೋದು. ಇದು ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡಿದ್ದೀವಿ. ಅನೇಕ ಜನ ಶರಣರು ಇಷ್ಟಲಿಂಗದ ಯೋಗ, ದೃಷ್ಟಿಯೋಗ ಮಾಡುವುದರ ಮೂಲಕ ತಮ್ಮ ದೃಷ್ಟಿಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇದು ಒಂದು ಯೋಗದ ಕುರುಹು ಕೂಡ ಹೌದು. ಹೀಗೆ ಇಷ್ಟಲಿಂಗ ಅದು ಯಾವ ರೀತಿಯಾಗಿ ಇರಬೇಕು, ಇಷ್ಟಲಿಂಗ ಯಾವ ಒಂದು ಆಕಾರದ್ದಿರಬೇಕು, ಇಷ್ಟಲಿಂಗವನ್ನು ಯಾವ ರೀತಿಯಾಗಿ ನಾವು ಪೂಜಿಸಬೇಕು ಅನ್ನೋದು ಕೂಡ ಇದು ಲಿಂಗಾಚಾರದಲ್ಲೇ ಬರ್ತಕ್ಕಂಥ ಒಂದು ತತ್ವ. ನಾವು ನೋಡ್ತೀವಿ ಇವತ್ತು ಇಷ್ಟಲಿಂಗ, ಇವತ್ತು ದೆಹಲಿಯಲ್ಲೇ ಇರ್ಬೋದು, ಪುಣೆ ಇರ್ಬೋದು, ಮುಂಬೈ ಇರ್ಬೋದು, ಅಥವಾ ಬೀದರ್ನ ಒಂದು ಸಣ್ಣ ಹಳ್ಳಿ ಇರ್ಬೋದು, ಎಲ್ಲರೂ ಕಟ್ಕೊಳ್ತಕ್ಕಂಥ ಲಿಂಗದ ಒಂದು ಸೈಜ್ಗಳು ಬೇರೆ ಬೇರೆ ಇದೆ.
ಆ್ಯಕ್ಚುಲಿ ಇಷ್ಟಲಿಂಗ ಯಾವ ಸೈಜಲ್ಲಿರಬೇಕು ಅಂತಂದರೆ ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ, ನಮ್ಮ ಹೃದಯದಲ್ಲಿರ್ತಕ್ಕಂಥ ಒಂದು ಆತ್ಮ ಚೈತನ್ಯ, ಆ ಒಂದು ಹೃದಯಗತವಾದಂತಹ ಆತ್ಮನ ಪ್ರತೀಕವಾಗಿ ನಮ್ಮ ಇಷ್ಟಲಿಂಗ ಹೃದಯದ ಗಾತ್ರದಲ್ಲಿ ಇರಬೇಕು ಅಂಥೇಳಿ ವಚನದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಹೃದಯದ ಗಾತ್ರದಲ್ಲಿ ಅಂದರೆ ಅಂಗುಷ್ಟದಷ್ಟು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಮಿನಿಮಮ್ ನಾವು ಇಷ್ಟು ಅಂಗುಷ್ಟದಷ್ಟು ಇಷ್ಟಲಿಂಗವನ್ನು ಕಟ್ಕೋಬೇಕು. ನಾವು ಆ ಲಿಂಗವನ್ನು ನಾವು ತ್ರಾಟಕ ಯೋಗ ಮಾಡೋದ್ರಿಂದ ನಾವು ಅದರ ಪ್ರಭಾವವನ್ನು ನಾವು ಅದು ಅನುಭವಿಸ್ಬೋದು. ಇಷ್ಟಲಿಂಗವನ್ನು ಹೃದಯದ ಗಾತ್ರದಲ್ಲಿರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ಇಷ್ಟಲಿಂಗ ಈ ಕೆಲವರು ಏನು ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕ ಲಿಂಗಗಳನ್ನು ಕಟ್ಕೊಳ್ತಾರೆ. ಈಗ ಕಡಲೆ ಕಾಳಿನಷ್ಟು ಇರ್ತವೆ, ಶೇಂಗದ ಕಾಳಿನಷ್ಟು ಇರ್ತವೆ, ಸಣ್ಣ ಸಣ್ಣ ಲಿಂಗಗಳು. ಈಗ ನಮ್ಮ ಹತ್ರ ಬಂದಾಗ ಲಿಂಗ ನಮ್ಮದು ಕರಡಿಗೆ ಅಥವಾ ಗುಂಡಗಡಿಗೆ ಅಂತ ತಿಳ್ಕೊಂಡು ಹೇಳ್ತಾರೆ, ಕರಡಿಗೆ ಅಂತ ತಿಳ್ಕೊಂಡು ಹೇಳ್ತಾರೆ, ಬೀದರು ಆ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಚೌಕ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಒಂದು ನಮ್ಮ ಚೌಕ ಅಥವಾ ನಮ್ಮ ಗುಂಡಗಡಿಗೆ ಭಾಳ ಸಣ್ಣದೈತೆ ರೀ, ಅದಕ್ಕೆ ಅದ್ರ ಸೈಜ್ ಲಿಂಗ ಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ನಾವು ಗುಂಡಗಡಿಗೆ ಅಥವಾ ಚೌಕ ಆ ಲಿಂಗದ ಕಾಯಿ ಮೊದಲು ತಗೊಂಡು ಆನಂತರ ಲಿಂಗ ತಗೋಬಾರ್ದು. ಯಾಕೆಂದರೆ ಈ ನೋಡಿ ನಮ್ಮ ತಲೆ ಸೈಜಿಗೆ ನಾವು ಟೊಪ್ಪಿಗೆ ಹೊಲಿಸ್ಕೋಬೇಕೇ ವಿನಃ ಮೊದಲೇ ಟೊಪ್ಪಿಗೆ ಹೊಲಿಸಿಕೊಂಡು ಆಮೇಲೆ ತಲೆ ಸಣ್ಣದು ಮಾಡಲಿಕ್ಕೆ ಬರೋಲ್ಲ, ಬಡಿದು ತಲೆ ಸಣ್ಣದು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಈ ಲಿಂಗದ ಕೈ ಅಥವಾ ಗುಂಡ್ಗಡಿಗೆ ಇರುವಷ್ಟು ಲಿಂಗ ತಗೋಬಾರ್ದು. ಲಿಂಗ ಮೊದಲು ತಗೊಂಡು ಆನಂತರ ನಾವು ಆ ಒಂದು ಗುಂಡ್ಗಡಿಗೆ ಅಥವಾ ಲಿಂಗದ ಕಾಯಿ ತಗೋಬೇಕು. ಅಥವಾ ನೀವು ಬೆಳ್ಳಿ ಗುಂಡ್ಗಡಿಗೆ ಹಾಕ್ಕೊಳ್ಳುವಂಥದ್ದು, ಮತ್ತು ಕೆಲವರು ಶ್ರೀಮಂತರು ಈ ಚಿನ್ನದ ಗುಂಡ್ಗಡಿಗೆ ಹಾಕ್ಕೊಳ್ತಾರೆ, ಬಂಗಾರದ ಹಾಕ್ಕೊಳ್ತಾರೆ. ಅದೆಲ್ಲದಕ್ಕಿಂತ ನಾವು ಬಟ್ಟೆಯಲ್ಲಿ ಲಿಂಗ ಕಟ್ಕೊಳ್ತಕ್ಕಂಥದ್ದು ಮತ್ತು ಲಿಂಗದ ಚೀಲಗಳು, ಬಟ್ಟೆ ಚೀಲಗಳನ್ನು ಹೊಲಿಸ್ಕೊಂಡು ಆ ಚೀಲದಲ್ಲಿ ನಾವು ಲಿಂಗ ಹಾಕ್ಕೊಳ್ಳೋದು ಭಾಳ ಶ್ರೇಷ್ಠ. ಈ ಲಿಂಗ ನಮ್ಮ ನೇರವಾಗಿ ಹೃದಯಕ್ಕೆ ಸ್ಪರ್ಶವಾಗಬೇಕು, ಅದಕ್ಕಾಗಿ ಬಟ್ಟೆಯಲ್ಲಿ ಹಾಕ್ಕೊಳ್ಳೋದು ಭಾಳ ಶ್ರೇಷ್ಠ. ಬಟ್ಟೆ ಚೀಲಗಳನ್ನು ನಾವು ಲಿಂಗ ಹಾಕ್ಕೊಳ್ಳೋಕೆ ಉಪಯೋಗ ಮಾಡ್ಕೋಬೇಕು. ಲಿಂಗ ಮಾತ್ರ ದೊಡ್ಡ ಸೈಜ್ ತೆಗೆದುಕೊಂಡು ಭಾಳ ದೊಡ್ಡದು ನಮಗೆ ಭಾರ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಎಷ್ಟೋ ಜನ ಎರಡೆರಡು ಮೊಬೈಲ್ಗಳನ್ನು ಕೊಳಗೆ ಹಾಕ್ಕೋತಾರೆ, ಅವು ಭಾರ ಆಗೋದಿಲ್ಲ. ಈ ಕೆಲವರು ಹೆಣ್ಣುಮಕ್ಕಳು ಒಡವೆಗಳು 1 kg ಕೊಟ್ಟರು ಕೂಡ ಹಾಕ್ಕೊಳ್ತಾರೆ. ಆದರೆ ಇಷ್ಟಲಿಂಗ ತೊಗೊಳ್ರಿ ಅಂದಾಗ ಭಾರ ಆಗ್ತದ್ರಿ, ನಮಗೆ ಚುಚ್ಚುತ್ತರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇದೇನು ತೋರಿಸ್ತದೆ ಅಂದರೆ ಅಲ್ಲಿ ದೇವರ ಬಗ್ಗೆ ಇರ್ತಕ್ಕಂತಹ ಒಂದು ನಿರಭಿಮಾನ ಅಥವಾ ಆಸಕ್ತಿ ಇಲ್ಲದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ದೇವರನ್ನು ಹಾಕ್ಕೊಳ್ಳಿಕ್ಕೆ ಈ ಕಡೆಗೆ ಮೈಸೂರು ಭಾಗದಲ್ಲಿ ಚೆನ್ನಾಗಿ ಹೇಳ್ತಾರೆ, ದೀಕ್ಷೆ ತೊಗೊಂಡಿದ್ದೀರಾ ಅಂತ ಕೇಳಲ್ಲ ಅವರು, ಇಲ್ಲ ದೇವ್ರನ್ನ ಕಟ್ಟಿಸ್ಕೊಂಡಿದೆ ಅಂತ ತಿಳ್ಕೊಂಡು ಕೇಳ್ತಾರೆ. ನಾನು ದೇವ್ರನ್ನ ಕಟ್ಟಿಸ್ಕೊಂಡಿದ್ದೀನಿ ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಸ್ಪಷ್ಟವಾಗಿ ದೇವ್ರನ್ನ ಕಟ್ಕೊಂಡಿದ್ದೀರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇದು ನಿಜ, ಅದು ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ದೇವರನ್ನು ಎದೆ ಮೇಲೆ ಕಟ್ಟಿಕೊಂಡು ಆ ದೇವರನ್ನು ಯಾವ ಸಂದರ್ಭದಲ್ಲಿ ಯಾವ ಸಮಯಕ್ಕಾದರೂ ನಾವು ಪೂಜೆ ಮಾಡ್ಬೋದು. ಇಂತಹ ಒಂದು ನಿರಾಕಾರ ನಿರ್ಗುಣ ಸೃಷ್ಟಿಕರ್ತನಾದಂತಹ ಪರಮಾತ್ಮನನ್ನು ದೇವರನ್ನು ಸದಾವಕಾಲ ಎದೆ ಮೇಲೆ ಇಟ್ಟುಕೊಂಡು ನಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ನಾವು ಎದೆ ಮೇಲೆ ಕಟ್ಕೊಂಡು ಪೂಜೆ ಪ್ರಾರ್ಥನೆ ಧ್ಯಾನ ಮಾಡತಕ್ಕಂತಹ ಒಂದು ಅವಕಾಶವನ್ನು ನಮಗೆ ವಿಶ್ವಗುರು ಧರ್ಮಗುರು ಬಸವಣ್ಣನವರು ಕೊಟ್ಟಿದ್ದಾರೆ. ಇಂತಹ ಒಂದು ದೇವರನ್ನು ನಾವು ಪೂಜೆ ಮಾಡಲಿಕ್ಕೆ ಯಾವುದೇ ಒಂದು ಸಂಕೋಚ ಇಲ್ಲದೇ ಪೂಜೆ ಮಾಡಬೇಕು. ಯಾಕೆಂದರೆ ದೇವರು ನಿರಾಕಾರ, ಆ ನಿರಾಕಾರನಾದಂತಹ ದೇವರನ್ನು ನಾವು ವ್ಯಕ್ತಿಗಳ ರೂಪದಲ್ಲಿ ಯಾವುದೋ ಮೂರ್ತಿಗಳ ರೂಪದಲ್ಲಿ ಅಥವಾ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಪೂಜೆ ಮಾಡಬಾರ್ದು. ನಾವು ಆ ನಿರಾಕಾರದಂಥ ದೇವನನ್ನು ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕು ಅನ್ನುವಂಥ ಒಂದು ತತ್ವ ಸಿದ್ಧಾಂತವನ್ನು ಲಿಂಗಾಚಾರದ ಮೂಲಕ ಗುರು ಬಸವಣ್ಣವರು ನಮಗೆ ಕೊಟ್ಟಿದ್ದಾರೆ. ಈ ಇಷ್ಟಲಿಂಗ ದೀಕ್ಷೆ ತಗೊಳ್ಳಿಕ್ಕೆ, ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಯಾವುದೇ ಜಾತಿ ಮತಗಳಿಲ್ಲ. ಇವತ್ತು ನಾವು ಸಮಯ ತಿಳ್ಕೋಬೇಕಾದ್ರೆ ಗಡಿಯಾರವನ್ನು ನೋಡ್ತೀವಿ. ಸಮಯ ತೋರಿಸ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಕೆಲವರು ಗಡಿಯಾರ ತೋರಿಸ್ತಾರೆ, ಇನ್ನು ಕೆಲವರು ಮೊಬೈಲ್ದಲ್ಲೇ ಈಗ ಸಮಯ ಬಂದಿದೆ ಮೊಬೈಲ್ ತೋರಿಸ್ತಾರೆ. ಆದರೆ ಸಮಯ ತೋರಿಸ್ಲಿಕ್ಕೆ ಬರೋದಿಲ್ಲ, ಸಮಯ ನಿರಾಕಾರ ಫಾರ್ಮ್ಲೆಸ್. ಆದರೂ ಆ ನಿರಾಕಾರವಾದಂತಹ ಸಮಯವನ್ನು ನೋಡಬೇಕಾದ್ರೆ ನಾವು ಸಾಕಾರವಾದಂತಹ ಗಡಿಯಾರವನ್ನು ನೋಡ್ತಾ ಇದ್ದೀವಿ. ನಿರಾಕಾರವಾದಂಥ ಸಮಯವನ್ನು ತಿಳ್ಕೊಬೇಕಾದ್ರೆ ಸಾಕಾರವಾದಂತಹ ಗಡಿಯಾರ ವಾಚ್ ನೋಡಿ ತಿಳ್ಕೊತೀವಿ ಅಥವಾ ಮೊಬೈಲ್ ನೋಡಿ ತಿಳ್ಕೊತೀವಿ. ಅದೇ ರೀತಿ ದೇವರು ನಿರಾಕಾರ, ಆ ನಿರಾಕಾರವಾದಂತಹ ದೇವರನ್ನು ನಾವು ಕಾಣಬೇಕಾದ್ರೆ ಅವನ ಒಂದು ಅನುಗ್ರಹವನ್ನು ನಾವು ಪಡ್ಕೋಬೇಕಾದ್ರೆ ಆ ನಿರಾಕಾರ ದೇವರನ್ನು ನಾವು ಸಾಕಾರವಾದಂತಹ
ಇಷ್ಟಲಿಂಗದ ಮೂಲಕ ನಾವು ತಿಳಿದುಕೊಳ್ಳಬೇಕು. ನಮ್ಮ ಒಂದು ಆತ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಬೇಕಾದ್ರೆ ಆ ನಿರಾಕಾರವಾದಂತಹ ಪರಮಾತ್ಮನ ಸ್ವರೂಪವನ್ನು, ನಿರಾಕಾರವಾದಂತಹ ಆತ್ಮದ ಒಂದು ಅರಿವನ್ನು ನಾವು ಮಾಡಿಕೊಡಬೇಕಾದ್ರೆ ಸಾಕಾರವಾದಂತಹ ಇಷ್ಟಲಿಂಗ ಬೇಕು ಅಂತ ತಿಳ್ಕೊಂಡು ಗುರು ಬಸವಣ್ಣನವರು ಆ ಒಂದು ದೇವನ ಕುರು ಹಾಗೆ ಇಷ್ಟಲಿಂಗವನ್ನು ಕೊಟ್ಟರು. ಈಗ ಗಡಿಯಾರ ತೊಗೋಬೇಕಾದ್ರೆ, ವಾಚ್ ತೊಗೋಬೇಕಾದ್ರೆ ಅಥವಾ ಮೊಬೈಲ್ ತೊಗೋಬೇಕಾದ್ರೆ ಅಂಗಡಿಯೊಳಗೆ ಹೋಗ್ತಾರೆ, ಅಲ್ಲಿ ಹಣ ಕೊಡ್ತಾರೆ, ಅದ್ರ ರೇಟ್ ಎಷ್ಟಿರೋದು ಅಷ್ಟು ಕೊಟ್ಟು ಆ ಒಂದು ಗಡಿಯಾರವನ್ನು ಖರೀದಿ ಮಾಡ್ತಾರೆ. ಯಾರಿಗೆ ಸಮಯ ಬೇಕೋ ಅವರು ಗಡಿಯಾರ ಖರೀದಿ ಮಾಡ್ಕೊಳ್ತಾರೆ, ಗಡಿಯಾರ ಕಟ್ಕೊಳ್ತಾರೆ. ಅದೇ ರೀತಿಯಲ್ಲಿ ಯಾರಿಗೆ ದೇವರು ಬೇಕೋ ಅವರು ಇಷ್ಟಲಿಂಗವನ್ನು ಪಡೆದುಕೊಳ್ಬೋದು, ಗುರುವಿನಿಂದ ಇಷ್ಟಲಿಂಗವನ್ನು ಪಡೆದುಕೊಳ್ಬೋದು. ಇದರಲ್ಲಿ ಯಾವುದೇ ಒಂದು ಜಾತಿ ಭೇದ, ಇವರು ಬ್ರಾಹ್ಮಣರು, ಇವ್ರು ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಅಸ್ಪೃಶ್ಯರು, ಯಾವ ಭೇದಗಳು ಕೂಡ ಇಲ್ಲ. ಯಾರಿಗೆ ನಿರಾಕಾರವಾದಂಥ ಸಮಯ ತಿಳ್ಕೊಳ್ಳೋಕ್ಕೆ ಹೇಗೆ ಗಡಿಯಾರ ಪಡ್ಕೊಳ್ತಾರೋ ಹಾಗೆ ನಿರಾಕಾರವಾದಂತಹ ದೇವರನ್ನು ನಾವು ಕಾಣಬೇಕು, ಆ ದೇವರ ಅನುಗ್ರಹವನ್ನು ಪಡ್ಕೋಬೇಕು ಅಂತ ಯಾರು ಇಚ್ಛೆ ಪಡ್ತಾರೋ ಅವರೆಲ್ಲರೂ ಕೂಡ ಇಷ್ಟಲಿಂಗವನ್ನು ಪಡೆದುಕೊಳ್ಳಬಹುದು. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ ಅಂಥೇಳಿ ಗುರು ಬಸವಣ್ಣವರು ಹೇಳ್ತಾರೆ. ಇವನಾರವ 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 ಅಂತ ತಿಳ್ಕೊಂಡು ಹೇಳುವಂಥದ್ದು ಅದು ಜಾತಿ, ಜಾತೀಯತೆ. ಇವನಮ್ಮವ 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 ಅಂತ ತಿಳ್ಕೊಂಡು ಹೇಳುವಂಥದ್ದು ಧರ್ಮ. ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಧರ್ಮ, ಇದು ಒಂದು ಸ್ವತಂತ್ರವಾದಂಥ ಧರ್ಮ. ಇದು ಇಷ್ಟಲಿಂಗದ ತಳಹದಿಯ ಮೇಲೆ ನಿಂತಿರ್ತಕ್ಕಂತಹ ಧರ್ಮ. ಇಲ್ಲಿ ಕಡ್ಡಾಯವಾಗಿ ಈ ಧರ್ಮದ ಒಳಗೆ ಪ್ರವೇಶ ಮಾಡುವಂಥವ್ರಿಗೆ ಇಷ್ಟಲಿಂಗ ದೀಕ್ಷೆಯೇ ಒಂದು ಪ್ರವೇಶ. ಇಷ್ಟಲಿಂಗ ದೀಕ್ಷೆಯ ಮೂಲಕ ಯಾರು ಬೇಕಾದರೂ ಈ ಧರ್ಮದಲ್ಲಿ ಪ್ರವೇಶ ಮಾಡ್ಬೋದು. ನಾವು ನೋಡ್ತಾ ಇದ್ದೀವಿ ಇವತ್ತು 12ನೇ ಶತಮಾನದಿಂದ ಇಲ್ಲಿಯವರೆಗೆ ಅನೇಕ ಜನ ಶಿವಯೋಗಿಗಳು, ಲಿಂಗಾಂಗ ಯೋಗಿಗಳು ಶರಣರಾಗಿ ಹೋಗಿದ್ದಾರೆ. ಅವರವರು ಎಲ್ಲ ಜನಾಂಗದವರಿಗೂ ಕೂಡ ದೀಕ್ಷೆಯನ್ನು ಕೊಟ್ಟು ಈ ಒಂದು ಧರ್ಮದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಅನೇಕ ಜಾತಿ, ಮತ ಪಂಥದವರು ಕೂಡ ಈ ಒಂದು ಲಿಂಗಾಯತ ಸಮುದಾಯದಲ್ಲಿ, ಬಸವ ಧರ್ಮದಲ್ಲಿ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ 770 ಜನ ಅಮರಗಣಗಳು, 196,000 ಅನುಯಾಯಿಗಳು ಇದ್ದುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ 12ನೇ ಶತಮಾನದಿಂದ ಇಲ್ಲಿಯವರೆಗೆ ಅನೇಕ ಜಾತಿ ಮತ ಪಂಥದವರು, ವಿವಿಧ ಭಾಷೆ, ವಿವಿಧ ಮತ ಪಂಥಗಳವರು ಕೂಡ ಈ ಒಂದು ಧರ್ಮದಲ್ಲಿ ಸೇರ್ಪಡೆಯಾಗಿದ್ದಾರೆ. ಇದಕ್ಕೆಲ್ಲ ಈ ಒಳಗೆ ಹಿಂಬಿಟ್ಟುಕೊಳ್ತಕ್ಕಂತಹ, ಈ ಧರ್ಮದೊಳಗೆ ಪ್ರವೇಶ ಕೊಡ್ತಕ್ಕಂಥ ಒಂದು ಸಾಧನೆ ಯಾವುದು ಅಂದರೆ ಅದು ಇಷ್ಟಲಿಂಗ ದೀಕ್ಷೆ. ದೀಕ್ಷೆಯನ್ನು ಪಡೆದುಕೊಂಡು ಈ ಧರ್ಮವನ್ನು ಸ್ವೀಕಾರ ಮಾಡಬೇಕಾಗಿದೆ. ಈ ಒಂದು ಧರ್ಮದಲ್ಲಿ ಯಾವುದೇ ಒಂದು ಭೇದ ಇಲ್ಲ, ದೀಕ್ಷೆ ಇಲ್ಲದೆ ಮೋಕ್ಷವಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಎಲ್ಲರೂ ಕೂಡ ಪಡೆದುಕೊಳ್ಬೋದು. ಈ ಒಂದು ಮುಂದಿನ ಒಂದು ಸಂಚಿಕೆಯಲ್ಲಿ ಇಷ್ಟಲಿಂಗದ ಬಣ್ಣ ಕಪ್ಪು ಯಾಕಿದೆ ಮತ್ತು ಇಷ್ಟಲಿಂಗವನ್ನು ಎಡಗೈಯಲ್ಲೇ ನಾವು ಯಾಕೆ ಇಟ್ಕೊಂಡು ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಇಷ್ಟಲಿಂಗದ ಒಂದು ಸಾಧನೆ ಮಾಡಬೇಕು, ಇಷ್ಟಲಿಂಗದ ಮಹತ್ವ ಏನು ಅನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಷ್ಟಲಿಂಗ ಮುಖ್ಯವಾಗಿ ಇದು ಒಂದು ನಿರಾಕಾರ ನಿರ್ಗುಣನಾದಂಥ ದೇವನ ಕುರುಹೂ ಹೌದು ಮತ್ತು ವಿವಿಧ ಜಾತಿ ಮತ ಪಂಥಗಳ ಒಂದು ಭೇದವನ್ನು, ವರ್ಗ ವರ್ಣ ಮತ್ತು ಲಿಂಗ ಭೇದವನ್ನು ತೊಡೆದು ಹಾಕ್ತಕ್ಕಂತಹ ಒಂದು ಸಮಾನತೆಯ ಕುರುಹೂ ಹೌದು ಮತ್ತು ವೈಜ್ಞಾನಿಕವಾಗಿ ನಾವು ಇಷ್ಟಲಿಂಗವನ್ನು ಪೂಜಿಸುವುದರ ಮೂಲಕ ನಮ್ಮ ಒಂದು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂತಹ, ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ತಕ್ಕಂತಹ, ಒಂದು ರೀತಿಯಿಂದ ಬ್ಯಾಟ್ರಿ ಚಾರ್ಜ್ ಮಾಡೋದಂತ ಏನು ಹೇಳ್ತೀವಿ, ನಮ್ಮ ದೇಹ, ಮನಸ್ಸು, ಬುದ್ಧಿ ಇವುಗಳಿಗೆ ಚಾರ್ಜ್, ಒಂದು ಚೈತನ್ಯವನ್ನು ಕೊಡ್ತಕ್ಕಂತಹ ಒಂದು ಸಾಧನವೂ ಕೂಡ ಇಷ್ಟಲಿಂಗ ಆಗಿದೆ. ಅದಕ್ಕಾಗಿ ಈ ಲಿಂಗಾಚಾರದ ಮಹತ್ವದ ಮುಂದಿನ ಭಾಗವನ್ನು ನಾವು ಮತ್ತೆ ನೋಡೋಣ. ಈಗ ಎಲ್ಲರಿಗೂ ಶರಣು, ಶರಣಾರ್ಥಿ.